ಮನುಷ್ಯರಲ್ಲಿ ಅಗತ್ಯಗಳು ಹುಟ್ಟೋದು. ಒಂದು ರೀತಿಯ ಅಪೂರ್ಣತೆಯ ಭಾವದಿಂದ ಜನ ಸಂಬಂಧಗಳನ್ನು ಬೆಸೆಯೋದು, ತಮ್ಮೊಳಗೊಂದು ಪರಿಪೂರ್ಣತೆಯನ್ನು ಅನುಭವಿಸೋದಕ್ಕೆ. ಯಾರೋ ಆಪ್ತರೊಂದಿಗೆ ನಿಮಗೆ ಒಳ್ಳೆಯ ಸಂಬಂಧ ಇದ್ದರೆ ನಿಮಗೆ ಪೂರ್ಣತೆಯ ಅನುಭವ ಆಗುತ್ತೆ, ಅದಿಲ್ಲದೆ ಇದ್ದರೆ ನಿಮಗೆ ಅಪೂರ್ಣರು ಅನಿಸುತ್ತೆ. ಅದ್ಯಾಕೆ ಹೀಗೆ? ಯಾಕೆ ಅಂದರೆ ಈ ಜೀವದ ತುಣುಕು, ತನ್ನಲ್ಲೇ ಒಂದು ಸಂಪೂರ್ಣ ಅಸ್ತಿತ್ವ. ಯಾಕಿದು ತಾನು ಅಪೂರ್ಣ ಅಂದ್ಕೋತಿದೆ, ಮತ್ತು ಯಾಕಿದು ಇನ್ನೊಂದು ಜೀವದ ಸಹಭಾಗಿತನದ ಮೂಲಕ ತನ್ನನ್ನು ಪೂರ್ಣಗೊಳಿಸೋದಕ್ಕೆ ನೋಡ್ತಾ ಇದೆ? Fundamental reason is that we have not explored this life in its full depth and dimension. ಮೂಲಭೂತ ಕಾರಣ ಏನು ಅಂದರೆ, ನಾವು ಈ ಜೀವದ ಪೂರ್ಣ ಗಹನತೆ ಮತ್ತು ವ್ಯಾಪ್ತಿಯನ್ನು ಪರಿಶೋಧಿಸಿಲ್ಲ. ಈ ಜೀವವೇ ತಳಹದಿಯಾಗಿದ್ದರೂ ಸಂಬಂಧಗಳ ಒಂದು ಸಂಕೀರ್ಣ ಪ್ರಕ್ರಿಯೆ ಇದೆ, ಅಲ್ಲಿ ನಿರೀಕ್ಷೆಗಳಿರುತ್ತೆ. ನಿರೀಕ್ಷೆಗಳಿರುತ್ತೆ. ಬಹುತೇಕ ಜನರು ರೂಪಿಸ್ಕೊಳ್ತಿರೋ ನಿರೀಕ್ಷೆಗಳು ಹೇಗಿವೆ ಅಂದರೆ, ಆ ನಿರೀಕ್ಷೆಗಳನ್ನು ಈಡೇರಿಸಬಲ್ಲಂತಹ ಯಾವುದೇ ವ್ಯಕ್ತಿ ಭೂಮಿ ಮೇಲಿಲ್ಲ. ಸಂಬಂಧಗಳನ್ನು ಬೆಳೆಸೋ ಪ್ರಕ್ರಿಯೆಯಲ್ಲಿ ಭೇಟಿ ಮಾಡಿದ ಮೊದಲ ಕ್ಷಣದಲ್ಲಿ ನಿರೀಕ್ಷೆಗಳು ಸಾಮಾನ್ಯವಾಗಿರಬಹುದು, ಆದರೆ ಬದುಕಿನಲ್ಲಿ ಹೆಜ್ಜೆ ಇಡ್ತಾ ಹೋದಂಗೆ ನಿರೀಕ್ಷೆಗಳು ಬದಲಾಗಬಹುದು. ಜನರಲ್ಲಿ ನಿರೀಕ್ಷೆಗಳು ಬದಲಾಗ್ತಾ ಇರುತ್ತೆ, ಅವು ಹಾಗೆ ಇರೋಲ್ಲ, ಇರೋಕ್ಕೆ ಸಾಧ್ಯನೂ ಇಲ್ಲ. ಒಬ್ಬರು ಜೀವನದುದ್ದಕ್ಕೂ ಒಂದೇ ನಿರೀಕ್ಷೆಯೊಂದಿಗೆ ಸ್ಥಿರವಾಗಿರಬಹುದು, ಇನ್ನೊಬ್ಬರ ನಿರೀಕ್ಷೆಗಳು ಬದಲಾಗ್ತಾ ಇರಬಹುದು, ಯಾಕೆಂದರೆ ಜೀವನದ ಅವರ ಗ್ರಹಿಕೆ ಮತ್ತು ಅನುಭವ ಬದಲಾಗ್ತಿದೆ. ಹೀಗಿದ್ದಾಗ ಸಂಬಂಧಗಳು ಭಾರೀ ಸಂಘರ್ಷವಾಗುತ್ತವೆ. ಭೂಮಿಯಲ್ಲಿ ಬೇರೆಲ್ಲೇ ಆಗೋದಕ್ಕಿಂತಲೂ ಹೆಚ್ಚು ಸಂಘರ್ಷಗಳು ಮನೆಯ ನಾಲ್ಕು ಗೋಡೆಗಳೊಳಗೆ ನಡೆಯುತ್ತಿರುತ್ತವೆ. ಬಾಂಬ್ ಸ್ಫೋಟ ಆಗದೇ ಇರೋದರಿಂದ ನಿಮಗದು ಕೇಳಿಸಲ್ಲ ಅಷ್ಟೆ, ಒಬ್ರಿಗೊಬ್ಬರು ಸೈಲೆಂಟ್ ಟ್ರೀಟ್ಮೆಂಟ್ ಕೂಡ ಕೊಡ್ತಿರಬಹುದು. ಹೀಗೆ ಯಾಕಾಗುತ್ತೆ ಅಂದರೆ, ಜನರ ನಿರೀಕ್ಷೆಗಳು ಬದಲಾಗ್ತಿರುತ್ತೆ ಮತ್ತು ಇಬ್ಬರದ್ದು ಒಂದೇ ಗತಿಯಲ್ಲಿ ಬದಲಾಗ್ತಿರಲ್ಲ. ಮೂಲತಃ ನಾವು ಸಂಬಂಧಗಳನ್ನು ಅರಸ್ತಿರೋದು ಯಾಕೆ? ಯಾಕೆ ಅಂದರೆ ಸಂಬಂಧವಿಲ್ಲದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಂಬಂಧವಿಲ್ಲದಿದ್ದರೆ ನೀವು ಖಿನ್ನರಾಗ್ತೀರ. ಹಾಗಾಗಿ ನೀವು ಸಂಬಂಧವನ್ನು ಅರಸ್ತಾ ಇರೋದು ಸಂತೋಷವಾಗಿರೋದಕ್ಕೆ, ಆನಂದದಿಂದ ಇರೋದಕ್ಕೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ನೀವು ಆ ಇನ್ನೊಬ್ಬರನ್ನು ನಿಮ್ಮ ಸಂತೋಷದ ಮೂಲವಾಗಿ ಬಳಸೋದಕ್ಕೆ ಯತ್ನಿಸ್ತಾ ಇದ್ದೀರ. ನೀವು ಸ್ವಭಾವಯುತವಾಗಿ ಸಂತೋಷವಾಗಿದ್ದರೆ ಸಂಬಂಧಗಳು ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸೋ ವಿಧಾನವಾಗುತ್ತೆ ಹೊರತು ಸಂತೋಷವನ್ನು ಅರಸೋದಕ್ಕಲ್ಲ. ಸಂತೋಷದ ಹುಡುಕಾಟದಲ್ಲಿ ನೀವು ಸಂಬಂಧಗಳನ್ನು ಮಾಡಿಕೊಂಡು ನೀವು ಅವರಿಂದ ಸಂತೋಷವನ್ನು ಹಿಂಡೋದಕ್ಕೆ ಮತ್ತು ಅವರು ನಿಮ್ಮಿಂದ ಸಂತೋಷವನ್ನು ಹಿಂಡೋದಕ್ಕೆ ನೋಡಿದರೆ, ಕೆಲ ಸಮಯದ ನಂತರ ಅದು ಯಾತನೆಯ ಸಂಬಂಧವಾಗುತ್ತೆ. ಮೊದಮೊದಲಿಗೆ ಚೆನ್ನಾಗೇ ಇರುತ್ತೆ, ಯಾಕೆಂದರೆ ಏನೋ ಅಗತ್ಯ ಈಡೇರ್ತಿರುತ್ತೆ. ಆದರೆ ನೀವಾಗಿಯೇ ಸಂತೋಷದಲ್ಲಿದ್ದು ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೆ ನೀವು ಸಂಬಂಧವನ್ನು ಕಟ್ಕೊಳ್ತಾ ಇದ್ದರೆ ಯಾರೂ ನಿಮ್ಮ ಬಗ್ಗೆ ಗುಣಗೋದಿಲ್ಲ, ಯಾಕೆ ಅಂದರೆ ನೀವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತೀರ ಹೊರತು ಅವರಿಂದ ಸಂತೋಷವನ್ನು ಅರಸ್ತಾ ಇರಲ್ಲ. ಅದರಿಂದ ನಿಮ್ಮ ಜೀವನ ಸಂತೋಷದ ಹುಡುಕಾಟದ ಬದಲಾಗಿ ನಿಮ್ಮ ಸಂತೋಷದ ಅಭಿವ್ಯಕ್ತಿಯಾದರೆ ಆಗ ಸಂಬಂಧಗಳು ಸಹಜವಾಗಿ ಅದ್ಭುತವಾಗಿರುತ್ತೆ. ಸಾವಿರ ಸಂಬಂಧಗಳನ್ನು ಬೆಸೆದುಕೊಂಡರೂ ಅದನ್ನು ಚೆನ್ನಾಗಿ ನಿಭಾಯಿಸಬಹುದು. ಅಲ್ಲಿ ಬೇರೊಬ್ಬರ ನಿರೀಕ್ಷೆಗಳನ್ನು ಪೂರೈಸೋದಕ್ಕೆ ಮಾಡೋ ಕಸರತ್ತಿನ ಪ್ರಶ್ನೆಯೇ ಇರಲ್ಲ, ಯಾಕೆ ಅಂದರೆ ನೀವು ಆನಂದದ ಅಭಿವ್ಯಕ್ತಿಯಾಗಿದ್ದರೆ ಅವ್ರಿಗೆ ಹೇಗಿದ್ದರೂ ನಿಮ್ಮ ಜೊತೆ ಇರಬೇಕು ಅನಿಸುತ್ತೆ.